हाय गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज़ एपिसोड 113 के ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ Xiaomi ಇಂದ ಆದ್ರೆ ಇದೆ Xiaomi 11 Lite NE 5G ಈ ಮೊಬೈಲ್ ನ ಸೆಪ್ಟೆಂಬರ್ 29 ಕ್ಕೆ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ ಈ ಮೊಬೈಲ್ ನಿಮಗೆ ಸ್ಲಿಮ್ ಇರುತ್ತೆ ಹಾಗೆ ಬಂದ್ಬಿಟ್ಟು ತುಂಬಾ ಲೈಟ್ ವೇಟ್ ಆದ್ರೆ ಇರುತ್ತೆ ಪ್ರೈಸ್ ನೋಡ್ಕೊಂಡ್ರೆ 30,000 ಹಿಂದೆ ಮುಂದೆ ಇರುತ್ತೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ ಸೋ ನೋಡಾನಂತೆ ಸೆಪ್ಟೆಂಬರ್ 29 ಕ್ಕೆ ನಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಆದ್ರೆ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Realme ಇಂದ ಆದ್ರೆ ಇದೆ Realme GT Neo 2 ಈ ಮೊಬೈಲ್ ನ ಅಕ್ಟೋಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಈಗಾಗಲೇ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ಹೇಳಿದ್ದೆ ಈಗ ಆಫೀಷಿಯಲ್ ಆಗಿ Realme CEO ಮಾಧವ್ ಶೆಟ್ ಅವರು ಕನ್ಫರ್ಮ್ ಆದ್ರೆ ಮಾಡಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ Realme GT Neo 2 ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ನಮ್ಮ ಇಂಡಿಯಾಗೆ ಹಾಗೆ ಬಂದ್ಬಿಟ್ಟು ಯುರೋಪ್ ಅವರಿಗೆ ಒಂದು ಸ್ಪೆಷಲ್ ಬಾಕ್ಸ್ ಆದ್ರೆ ತರ್ತಿದ್ದಾರೆ ಈ ಬಾಕ್ಸ್ ಅಲ್ಲಿ ಮೊಬೈಲ್ ಜೊತೆಗೆ Realme Buds Air 2 ಆದ್ರೆ ಇರುತ್ತೆ ಮತ್ತೆ ಬಾಕ್ಸ್ ಕೂಡ ನಮಗೆ ಪೂರ್ತಿಯಾಗಿ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಡಿಫರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಯಾಕೆ ಅಂದ್ರೆ ಮೊಬೈಲ್ ಕೂಡ ನಮಗೆ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಗ್ರೀನ್ ಜೊತೆಗೆ ಬ್ಲೂ ಹಾಗೆ ಬಂದ್ಬಿಟ್ಟು ಬ್ಲಾಕ್ ಕಲರ್ ಅಲ್ಲಿ Realme GT Neo 2 ಆದ್ರೆ ಬರುತ್ತೆ OnePlus Nord 2 ಗೆ ಟಫ್ ಕಾಂಪಿಟೇಷನ್ ಅಂತಾನೆ ಹೇಳಬಹುದು ಈ ಮೊಬೈಲ್ ಇನ್ನ ಪ್ರೈಸ್ ನೋಡ್ಕೊಂಡ್ರೆ 30,000 ಇರುತ್ತೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Apple ಇಂದ ಆದ್ರೆ ಇದೆ iPhone 14 ಸೀರೀಸ್ ಗೆ ಸಂಬಂಧಪಟ್ಟ ಡಿಸೈನ್ ಆದ್ರೆ ಹೊರಗೆ ಬಂದಿದೆ ಈ ಸಲ ನಾಚ್ ಇರೋದಿಲ್ಲ ಪಂಚ್ ಹೋಲ್ ಡಿಸ್ಪ್ಲೇ ಇಂದ ಆದ್ರೆ ಬರುತ್ತೆ ಇನ್ನ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ಸ್ ನಮಗೆ ರೌಂಡ್ ಶೇಪ್ ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ ಆದ್ರೆ ಇವಾಗ ಬರ್ತಾ ಇರೋ ನ್ಯೂಸ್ ನೋಡ್ಕೊಂಡ್ರೆ ಐಫೋನ್ 14 ಸೀರೀಸ್ ಅಲ್ಲಿ ಮಿನಿ ಇರಲ್ಲ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ ಅಂದ್ರೆ ಮಿನಿನ ಡಿಸ್ಕಂಟಿನ್ಯೂ ಆದ್ರೆ ಮಾಡ್ತಾ ಇದ್ದಾರೆ ಮಿನಿ ಪ್ಲೇಸ್ ಅಲ್ಲಿ ಐಫೋನ್ 14 ಮ್ಯಾಕ್ಸ್ ಅಂತ ಹೇಳ್ಬಿಟ್ಟಾದ್ರೆ ತರ್ತಿದ್ದಾರೆ ಅಂದ್ರೆ ನಮಗೆ ಐಫೋನ್ 14 ಮ್ಯಾಕ್ಸ್ ಐಫೋನ್ 14 ಪ್ರೋ ಐಫೋನ್ 14 ಪ್ರೋ ಮ್ಯಾಕ್ಸ್ ಸೋ ಈ ಒಂದು ಲೈನ್ ಅಪ್ ಅಲ್ಲಿ ಐಫೋನ್ 14 ಸೀರೀಸ್ ನಾದ್ರೆ ಲಾಂಚ್ ಮಾಡ್ತಿದ್ದಾರೆ ಐಫೋನ್ 14 ಸೀರೀಸ್ ಲಾಂಚ್ ಆಗಕ್ಕೆ ಇನ್ನ ತುಂಬಾನೇ ಟೈಮ್ ಇದೆ ಅಷ್ಟರಲ್ಲಿ ನಮಗೆ ಇನ್ನಷ್ಟು ರೂಮರ್ಸ್ ಆದ್ರೆ ಬರುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ IQ ಇಂದ IQ Z5 5G ಈ ಮೊಬೈಲ್ ನ ಇವತ್ತು ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ 128 ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ ಸ್ಟೋರೇಜ್ ನೋಡ್ಕೊಂಡ್ರೆ 256 GB ಇರುತ್ತೆ RAM ನೋಡ್ಕೊಂಡ್ರೆ 12 GB ಇರುತ್ತೆ ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 778G ಈ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ ಈ ಪ್ರೊಸೆಸರ್ ನಿಮಗೆ 5G ಗಾದ್ರೆ ಸಪೋರ್ಟ್ ಮಾಡುತ್ತೆ ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ ಮೇನ್ ಕ್ಯಾಮೆರಾ 64 MP ಸೆಕೆಂಡರಿ ಕ್ಯಾಮೆರಾ 8 MP ವೈಡ್ ಆಂಗಲ್ ಸೆನ್ಸರ್ ಥರ್ಡ್ ಕ್ಯಾಮೆರಾ 2 MP ಮ್ಯಾಕ್ರೋ ಸೆನ್ಸರ್ ಫ್ರಂಟ್ ಕ್ಯಾಮೆರಾ 16 MP ಇರುತ್ತೆ ಆಂಡ್ರಾಯ್ಡ್ 11 ಇಂದ ಬರುತ್ತೆ ಬ್ಯಾಟರಿ ನೋಡ್ಕೊಂಡ್ರೆ 5000 mAh ಬ್ಯಾಟರಿ ಇರುತ್ತೆ 44 W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 8 GB 128 GB 13,990 12 GB 256 GB 26,990 ಆದ್ರೆ ಇಟ್ಟಿದ್ದಾರೆ ಅಕ್ಟೋಬರ್ 3ನೇ ತಾರೀಕಿಂದ ಅಮೆಜಾನ್ ಅಲ್ಲಿ ಸೇಲ್ ಗಾದ್ರೆ ತರ್ತಿದ್ದಾರೆ ಯಾರಾದರೂ 25,000 ಒಳಗೆ ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಆರಾಮಾಗಿ ಈ ಮೊಬೈಲ್ ಆದ್ರೆ ತಗೊಳ್ಳಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Samsung ಇಂದ Samsung Galaxy M52 Samsung Galaxy F42 ಎರಡು ಮೊಬೈಲ್ಸ್ ಗಳನ್ನ ಮುಂದಿನ ವಾರ ಅಂದ್ರೆ ಸೆಪ್ಟೆಂಬರ್ 28 ಕ್ಕೆ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ ಈಗ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಹೆಸರಾದ್ರೆ ಹೊರಗೆ ಬಂದಿದೆ ಮೊದಲನೇದಾಗಿ Samsung Galaxy M52 ಅಲ್ಲಿ ನೋಡ್ಕೊಂಡ್ರೆ Snapdragon 778G ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ Samsung Galaxy F42 ಅಲ್ಲಿ MediaTek Dimensity 700 ಈ ಒಂದು ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ ಎರಡು ಕೂಡ 5G ಮೊಬೈಲ್ಸ್ ಅಂತಾನೆ ಹೇಳಬಹುದು ಪ್ರೈಸ್ ಮ್ಯಾಟರ್ ಆಗುತ್ತೆ ಒಳ್ಳೆ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ರೆ ಮೊಬೈಲ್ ಸೇಲ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Poco ಇಂದ Poco C31 ಈ ಮೊಬೈಲ್ ನ ಸೆಪ್ಟೆಂಬರ್ 30ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ ಬಜೆಟ್ ಮೊಬೈಲ್ ಅಂತಾನೆ ಹೇಳಬಹುದು ಫ್ಲಿಪ್ಕಾರ್ಟ್ ಅಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಸೇಲ್ ಸ್ಟಾರ್ಟ್ ಆಗುತ್ತಲ್ಲ ಆ ಒಂದು ಸೇಲ್ಸ್ ಅಲ್ಲೇ ಈ ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ ಪ್ರೈಸ್ ಡೀಟೇಲ್ಸ್ ಇನ್ನು ಹೊರಗಾದ್ರೆ ಬಂದಿಲ್ಲ 30ನೇ ತಾರೀಕು ನಮಗೆ ಪ್ರೈಸ್ ಡೀಟೇಲ್ಸ್ ಕೂಡ ಹೊರಗಾದ್ರೆ ಬರುತ್ತೆ ಸೋ ನೋಡಾನಂತೆ ಸೆಪ್ಟೆಂಬರ್ 30ನೇ ತಾರೀಕು ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಓಪೋ ವಾಚ್ ಫ್ರೀ ಈ ವಾಚ್ ನ ನಿನ್ನೆ ಚೈನಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ ಈ ವಾಚಿನ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 1.64 inches AMOLED ಡಿಸ್ಪ್ಲೇ ಇಂದ ಬರುತ್ತೆ SPO2 ಸೆನ್ಸರ್ ಇರುತ್ತೆ ಹಾರ್ಟ್ ರೇಟ್ ಸೆನ್ಸರ್ ಇರುತ್ತೆ 100 ಸ್ಪೋರ್ಟ್ಸ್ ಮೋಡ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಬ್ಯಾಟರಿ ನೋಡ್ಕೊಂಡ್ರೆ 230 mAh ಬ್ಯಾಟರಿ ಇರುತ್ತೆ 14 days ಬ್ಯಾಟರಿ ಲೈಫ್ ಬರುತ್ತೆ ಅಂತ ಹೇಳ್ಬಿಟ್ಟು Realme ಅವರಾದ್ರೆ ಕ್ಲೈಮ್ ಮಾಡ್ತಿದ್ದಾರೆ ಬ್ಲೂಟೂತ್ 5.0 ಗೆ ಸಪೋರ್ಟ್ ಮಾಡುತ್ತೆ ಈ ವಾಚ್ ನ ನೀವು ಯೂಸ್ ಮಾಡಬೇಕು ಅಂದ್ರೆ ಆಂಡ್ರಾಯ್ಡ್ ಯೂಸರ್ಸ್ ಆಂಡ್ರಾಯ್ಡ್ 6 ಮೇಲೆ ಇರಬೇಕು iOS ಯೂಸರ್ಸ್ iOS 10 ಮೇಲೆ ಇದ್ರೆ ಈ ಒಂದು ವಾಚ್ ನ ಯೂಸ್ ಆದ್ರೆ ಮಾಡಬಹುದು ಇನ್ನ ಪ್ರೈಸ್ ನೋಡ್ಕೊಂಡ್ರೆ 6200 ಆದ್ರೆ ಇಟ್ಟಿದ್ದಾರೆ ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರಲ್ಲ Realme Dizo ವಾಚ್ 2 ಸೊ ಅದೇ ಡಿಸೈನ್ ಅಲ್ಲೇ ಈ ಒಂದು ವಾಚ್ ಕೂಡ ಬರುತ್ತೆ ಈ ವಾಚ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರ ಇಲ್ಲ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ ಸೊ ನೋಡೋಣಂತೆ ಈ ವಾಚ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫ್ಲಿಪ್ಕಾರ್ಟ್ ಇಂದ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ಸ್ ನ ಅನೌನ್ಸ್ ಆದ್ರೆ ಮಾಡಿದ್ದಾರೆ ಅಕ್ಟೋಬರ್ 3ನೇ ತಾರೀಕಿಂದ ಅಕ್ಟೋಬರ್
ಹತ್ತನೇ ತಾರೀಕುವರೆಗೂ ಈ ಒಂದು ಸೇಲ್ಸ್ ಆದ್ರೆ ನಡೆಯುತ್ತೆ. ಹಾಗೆ ಅಮೆಝಾನ್ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ, ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ಸ್ 2021 ಅಕ್ಟೋಬರ್ 3ನೇ ತಾರೀಕಿಂದನೇ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮುಂದಿನ ತಿಂಗಳು ಒಂದ್ ರೀತಿ ಡಿಸ್ಕೌಂಟ್ ತಿಂಗಳು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾರಾದ್ರೂ ಹೊಸ ಪ್ರಾಡಕ್ಟ್ಸ್ ಗಳನ್ನ ತಗೋಬೇಕು ಅಂತ ಇದ್ರೆ ಒಂದ್ ಸ್ವಲ್ಪ ದಿವಸ ವೇಟ್ ಮಾಡಿ. ಅಕ್ಟೋಬರ್ 3ನೇ ತಾರೀಕಿಂದ ಫ್ಲಿಪ್ಕಾರ್ಟ್ ಅಲ್ಲಿ ಅಮೆಝಾನ್ ಅಲ್ಲಿ ಸೇಲ್ಸ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮಗೆ ಡಿಸ್ಕೌಂಟ್ ಅಲ್ಲೇ ಆ ಒಂದು ಪ್ರಾಡಕ್ಟ್ಸ್ ಗಳಾದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಓಪೋ K9 ಪ್ರೋ ಈ ಮೊಬೈಲ್ ನ ಇವತ್ತು ಚೈನಾದಲ್ಲಾದ್ರೆ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.43 inches ಫುಲ್ ಎಚ್ ಡಿ ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120Hz ರಿಫ್ರೆಶ್ 8K ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 256GB ಇರುತ್ತೆ. ರ್ಯಾಮ್ ನೋಡ್ಕೊಂಡ್ರೆ 12GB ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಡೆಮೆನ್ಸಿಟಿ 1200 ಈ ಒಂದು ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ. ಮೇನ್ ಕ್ಯಾಮರಾ 64MP, ಸೆಕೆಂಡರಿ ಕ್ಯಾಮರಾ 8MP, ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮರಾ 2MP ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮರಾ 16MP ಇರುತ್ತೆ. ಆಂಡ್ರಾಯ್ಡ್ 11 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 4500mAh ಬ್ಯಾಟರಿ ಇರುತ್ತೆ. 60W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 8GB 128GB 25,000, 12GB 256GB 30,795 ಆದ್ರೆ ಇಟ್ಟಿದ್ದಾರೆ. ಒಳ್ಳೆ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ. ಮಿಡ್ ರೇಂಜ್ ಪ್ರೀಮಿಯಂ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೋ ಇಲ್ಲ ಯಾವ್ದೇ ಇನ್ಫಾರ್ಮೇಶನ್ ಆದ್ರೆ ಹೊರಾಗ್ ಬಂದಿಲ್ಲ. ಈ ಮೊಬೈಲ್ ನ ಏನಾದ್ರೂ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಈ ಪ್ರೈಸ್ ಅಲ್ಲಿ ಲಾಂಚ್ ಮಾಡಲ್ಲ, ಒಂದು 30,000 32,000 ತಗೊಂಡೋಗ್ತಾರೆ. ಸೊ ನೋಡೋಣಂತೆ ಓಪೋ K9 Pro ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರಾ ಅಂತ. ಸೊ ಇಷ್ಟ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.